ಒಂದು ಒಳ್ಳೆ ಸಿನಿಮಾ ಕರ್ನಾಟಕದ ಜನ ಮುಂದೆ ಇಟ್ಟಿದ್ದೀವಿ. ನಾನೇನು ಕೇಳ್ಕೊಳ್ಳೋದಂದರೆ ಎಲ್ಲ ಯೂತ್ಸು ಎಲ್ಲ ಯಂಗ್ಸ್ಟರ್ಸು ಈ ಸಿನಿಮಾ ಬಂದು ನೋಡಬೇಕು. ಒಂದು ಕ್ಯಾರೆಕ್ಟರ್ ಪಾಸಿಟಿವ್, ಒಂದು ಕ್ಯಾರೆಕ್ಟರ್ ನೆಗೆಟಿವ್, ತೂಕ ಕರೆಕ್ಟಾಗಿರುತ್ತೆ. ಇದೇ ನಮ್ಮ ಸೊಸೈಟಿ ನಡೀತಾ ಇರೋದು. ಆದರೆ ಎಂಡ್ ಆಫ್ ದ ಡೇ ಎಲ್ಲರೂ ಮನುಷ್ಯರೇ. ಈ ಮೆಸೇಜ್ ನಾವು ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ. ನೀವೆಲ್ಲ ನಮ್ಮನ್ನು ಬಂದು ಆರೈಸಬೇಕು, ಸಪೋರ್ಟ್ ಮಾಡಬೇಕು. ದಡನ ಜೈ ಕರ್ನಾಟಕ, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಮಾತಾಡಿ. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ನನ್ನ ಹೆಸರು ಮಂಜುನಾಥ್ ಗೌಡ ಅಂತ. ನಾನು ಈ ಕರ್ಕಿ ನಾನು ಬಿ ಎಲ್ ಎಲ್ ಬಿ ಅನ್ನೋ ಮೂವಿಯಲ್ಲಿ ಒಂದು ನೆಗೆಟಿವ್ ರೋಲ್ ನಾನು ಮಾಡಿದ್ದೀನಿ. ಹೀರೋ ಆಗಿ ನನ್ನ ಆತ್ಮೀಯ ಸ್ನೇಹಿತರು ಜೆ ಪಿ ಜಯಪ್ರಕಾಶ್ ಅಂತ ಮಾಡಿದ್ದಾರೆ. ನಾವೊಂದು ನಾನೊಂದು ಹೊಸ ಕಲಾವಿದ, ನನ್ನ ಸ್ನೇಹಿತರು ಎರಡು ಪಿಕ್ಚರ್ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಮೂರನೇ ಮಾಡಿದ್ದಾರೆ. ಇವತ್ತು ತುಂಬ ಟಾಪಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಯಣ. ಎಲ್ಲ ಬಂದು ನೋಡಬೇಕು. ನಾನು ನನ್ನ ಕೈಲಾಗಿದ್ದು ಗುರುಗಳು ಹೇಳ್ಕೊಟ್ಟಂಗೆ ನನ್ನ ಕೈಲಾಗಿ ಒಂದು ಸಣ್ಣ ಪ್ರದರ್ಶನ ಮಾಡಿದ್ದೀನಿ. ದಯವಿಟ್ಟು ಕರ್ನಾಟಕ ಜನತೆ, ನನ್ನ ಸ್ನೇಹಿತರು, ನನ್ನ ಸಹೋದರರು, ಪ್ರತಿಯೊಬ್ಬರು, ನನ್ನ ಕನ್ನಡ ತಾಯಿಯ ಮಕ್ಕಳು, ಪ್ರತಿಯೊಬ್ಬರು ಈ ಮಗುನ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ನಮ್ಮ ಚಲನಚಿತ್ರನ, ನಮ್ಮ ಕನ್ನಡ ಮೂವಿ ಕರ್ಕಿ ನಾನು ಬಿ ಎಲ್ ಎಲ್ ಬಿ ಏನಿದೆ ಇವತ್ತು ಒಂದು ನ್ಯಾಷನಲ್ ಅವಾರ್ಡ್ ಮೂವಿ. ನಾವು ಇವತ್ತು ಕನ್ನಡದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಸಿಗಲಿ ಅಂತ ಕೊಟ್ಟಿದ್ದೀರಿ. ಇದರಲ್ಲಿ ಏನು ಮೆಸೇಜ್ ಅಂದರೆ ಇಂಪಾರ್ಟೆಂಟಾಗಿ ನೋಡ್ರಿ, ಕೆಲವೊಂದು 20-30 ವರ್ಷಗಳಿಂದ ಎಜುಕೇಷನ್ ಸ್ವಲ್ಪ ಕಡಿಮೆ ಇತ್ತು. ಎಲ್ಲ ಕಡೆ ನಾನು ನಂದು ಅನ್ನೋದು ಅಹಂಕಾರ ಇತ್ತು, ಜಾತಿ ಭೇದ ಭಾವಗಳಿದ್ವು ತುಂಬ. ಅದು ಇವತ್ತು ಒಂದು 20-30 ವರ್ಷ 2024 ಆ ಎಜುಕೇಷನ್ ತುಂಬ ಲೆವೆಲ್ಗೆ ಬೇರೆ ಲೆವೆಲ್ಗೆ ಬೆಳೆದಿದೆ. ಆ ಬೆಳೆದಿರೋದು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು. ಸುಮಾರು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು ಕಡೆ ಮಕ್ಕಳಿಗೆ ಎಜುಕೇಷನ್ ಸಿಗ್ತಾ ಇಲ್ಲ. ಮತ್ತು ನಮ್ಮೂರಿ ನಮ್ಮ ಈ ಫಿಲಿಮಲ್ಲಿ ತುಂಬ ಕ್ಯಾಶಿನಕೆರೆ ಅಂಥ ಊರೆಲ್ಲ ಇರೋಂಥ ಜಾಗದಲ್ಲೆಲ್ಲ ತುಂಬ ಕಷ್ಟವಾಗಿರೋಂಥ ಜನ ತುಂಬ ನೋವುಗಳು ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ಪ್ರತಿಯೊಂದು ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿರೋರಾಗಿರ್ಬೋದು, ಮತ್ತು ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಯಾರೇ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಇದನ್ನೆಲ್ಲ ಗುರುತಿಸಿ ಎಜುಕೇಷನ್ಗೆ, ನಮ್ಮ ಸ್ನೇಹಿತರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರು ನಮ್ಮ ಜೊತೆಲಿರೋಂಥವರೆಲ್ಲ ಸೇರಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಒಂದು ಎಜುಕೇಷನ್ನು ಚೆನ್ನಾಗಿ ಬೆಳೆತಂದರೆ ನಮ್ಮ ದೇಶ ಯಾವತ್ತೂ ಟಾಪ್ 1 ಆಗಿರುತ್ತೆ ಅಂತ ನಾನು 100% ಚಾಲೆಂಜಿಂಗ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಮೊದಲನೇ ಸಿನಿಮಾಗೆ ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ, ಮೊದಲನೇ ಸಿನಿಮಾಗೆ ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ ಫ್ಯಾನ್ಸ್ ಕಡೆಯಿಂದ ಸರ್? ನೋಡಿ, ನಾನು ಸಣ್ಣ ವಯಸ್ಸಿಂದ ನನ್ನ ಸ್ನೇಹ ಜೀವಿ, ನಾನು ಸ್ನೇಹ ಸಂಪಾದನೆ ಮಾಡಿದ್ದೀನಿ. ನನ್ನ ಸ್ನೇಹಿತರು ಪ್ರತಿಯೊಬ್ಬರೂ, ನಾನು ಅವ್ರನ್ನ ಕಳ್ಕೊಂಡಿಲ್ಲ, ಅವರು ನನ್ನ ಕಳ್ಕೊಂಡಿಲ್ಲ. ಒಳ್ಳೆ ಮನಸ್ಸಿಂದ, ಒಳ್ಳೆ ತಂದಿಂದ ನಾವು ಸ್ನೇಹ ಮಾಡಿದ್ರೆ ಯಾವತ್ತೂ ನಾವು ಸ್ನೇಹನ ಕಳ್ಕೊಳಕ್ಕಾಗೋದಿಲ್ಲ. ಇವತ್ತು ಸ್ನೇಹಿತರಿಂದ ಯಾರು ಬದುಕಕ್ಕೆ ಆಗಲ್ಲ ಈ ಪ್ರಪಂಚದಲ್ಲಿ. ಯಾರೇ ಇರಲಿ, ಒಂದು ಇರುವೆಗೆ ಒಂದು ಇರುವೆ ಸ್ನೇಹಿತ ಇರ್ತಾನೆ, ಒಂದು ಆನೆಗೆ ಒಂದು ಆನೆ ಸ್ನೇಹ ಇರುತ್ತೆ. ಅದೇ ಥರನೇ ನನ್ನ ಸ್ನೇಹನು, ನಾನು ಮೂಕ ಪ್ರಾಣಿಗೆ ಸಾಕಂಥವನು. ನಾನು ಕುದುರೆಗಳು, ಶ್ವಾನ ಎಲ್ಲ ಒಂದು 10-15 ಮಣಗಿದ್ದೀನಿ. ಒಂದು ನ್ಯಾಷನಲ್ ಶೂಟರ್ ನಾನು, ಒಂದು ನ್ಯಾಷನಲ್ ಹಾರ್ಸ್ ರೈಡರ್ ನಾನು, ಮತ್ತು ಎಂಡೋರೆನ್ಸ್ ರೈಡರು, ಮತ್ತು ಕುದುರೆಗಳನ್ನ ಬ್ರೀಡ್ ಮಾಡ್ತೀನಿ. ನಮ್ಮ ಭಾರತ ದೇಶದ ತಳಿ ಮಾರ್ವಾರಿ ಅಂತ, ಅದನ್ನು ಹೊರದೇಶಗಳಿಗೆಲ್ಲ ನಾನು ತಲುಪಿಸ್ಬೇಕು. ವರ್ಲ್ಡಲ್ಲಿ ಟಾಪ್ 10 ಲಿಸ್ಟಲ್ಲಿದೆ. ಆ ಥರ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀನಿ ನಾನು. ಅದೇ ರೀತಿ ಇರೋದ್ರಿಂದ ಎಲ್ಲರ ಹತ್ರ ನನ್ನ ಜನಗಳ ಜೊತೆ, ಅಣ್ಣ ತಮ್ಮನ ಜೊತೆ ಪಳಗಿರೋದ್ರಿಂದ ನನಗೆ ಸ್ನೇಹ ಸಂಬಂಧ ಜಾಸ್ತಿ ಇದೆ. ಆ ಸ್ನೇಹಿತರ ಆಶೀರ್ವಾದನೇ ಇದು ಸರ್. ಥ್ಯಾಂಕ್ ಯು ಸರ್. ಇವಾಗ ಈ ಸಿನಿಮಾಲಿ ನಾವು ಏನು ಮೆಸೇಜ್ ಕೊಡೋಕೆ ಬರ್ತಾ ಇದ್ದೀವಿ ಅಂದರೆ, ಒಂದು ಸಂಬಂಧ, ಒಂದು ಹುಡುಗ ಹುಡುಗಿಗೆ ನಾವೇನು ಸಂಬಂಧ ಮಾಡ್ತೀವಿ, ಒಂದು ಕಾಲೇಜಿಗೆ ಸೇರ್ತೀವಿ, ನಾವೆಲ್ಲ ಸ್ಟೂಡೆಂಟ್ಸ್ ಆಗೇ ಸೇರೋದು, ಅದನ್ನು ಬೇರೆಯವರು ಭೇದ ಭಾವ ಇಟ್ಕೊಂಡು ಅವ್ರನ್ನ ಹಿಂಸಿಸೋದೆಲ್ಲ ಮಾಡಬಾರ್ದು. ಏನಕ್ಕಂದರೆ ಆ ಸ್ಟೂಡೆಂಟು, ಆ ಮಗ ಬಂದು ಎಲ್ಲೋ ಒಂದು ಗ್ರಾಮದಿಂದ ಬಂದು ಓದೋಕೆ ಬರ್ತಾನೆ, ಅವನ್ನ ಹಿಂಸೆ ಕೊಟ್ಟರೆ ಅವ್ನ ಲೈಫ್ ಹಾಳಾಗುತ್ತೆ. ಇನ್ನು ನಮ್ಮ ಹಿಂದೆ ಇರೋರು, ಹಿಂದೆವ್ರದವ್ರು ಹಂಗೇ ಇರ್ತಾರೆ. ನಾವು ಬ್ರಾಡ್ ಮೈಂಡ್ನ ಬಂದು ಫ್ರೀ ಮಾಡ್ಕೋಬೇಕು, ಎಲ್ಲರನ್ನ ಇನ್ವೈಟ್ ಮಾಡ್ಬೇಕು, ಎಲ್ಲ ಮನುಷ್ಯರೇ, ಇಲ್ಲಿ ಯಾರಿಲ್ಲ. ಅದಕ್ಕೆ ನಾವು ಶ್ವಾನನ ಯೂಸ್ ಮಾಡಿದ್ವಿ. ಬೀನ್ ಹ್ಯೂಮನ್ ಅಂತ ದೊಡ್ಡ ನಾರ್ತಲ್ಲಿ ಹೇಳ್ತಾರೆ, ನಾವು ಬೀನ್ ಆ್ಯನಿಮಲ್ ಆಗೋಣ ಅಂತ ಹೇಳೋದು. ಯಾಕಂದರೆ ಮಂಜಣ್ಣ ಅವ್ರನ್ನು, ಅವ್ರ ಹತ್ರನೂ ಕುದುರೆಗಳಿದೆ, ಅವರು ಆ ಒಂದು ಇನ್ಸ್ಪಿರೇಷನಲ್ಲೇ ಅವ್ರ ಹತ್ರ ಆಲ್ರೆಡಿ ಕುದುರೆಗಳು ಸಾಕ್ಕೊಂಡು ಇನ್ನೂ ಪ್ರಾಣಿ ಪೆಟ್ಸ್ ಇಟ್ಟಿದ್ದಾರೆ. ಇದು ಈ ಥರ ನಾವು ಏನಾದರೂ ಆ ಆ್ಯನಿಮಲ್ ಬೀನ್ ಆ್ಯನಿಮಲ್ ಆಗಿಬಿಟ್ರೆ
ಮನುಷ್ಯರ ಮನುಷ್ಯರ ಡಿಫ್ರೆನ್ಸ್ ಬರಲ್ಲ. ಮನುಷ್ಯ ಒಂದು ಆಕಾಶದಲ್ಲಿ ಹೋಗಿ ಬಾಳ್ತಾ ಇದ್ದಾನೆ, ಆದರೆ ಮನುಷ್ಯ ಇನ್ನೊಂದು ಮನುಷ್ಯನ ಹತ್ರ ಬಾಳೋದು ತುಂಬ ಕಷ್ಟಪಡ್ತಾ ಇದ್ದಾನೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಈ ಸಿನಿಮಾ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ, ಒಂದು ಸ್ವಲ್ಪ ಒಂದು ಮೆಸೇಜ್ ಆಗುತ್ತೆ, ಎಲ್ಲರೂ ಚೇಂಜ್ ಆಗ್ತೀರಾ. ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀನಿ ಅಂದರೆ, ಈ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಪವಿತ್ರನ್ ಅವ್ರು ಮಾಡಿರೋದು, ನಮ್ಮ ಪ್ರೊಡ್ಯೂಸರ್ ಬಂದು ಪ್ರಕಾಶ್ ಪಳ್ಳಿ ತುಂಬ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಇಂಥ ಒಂದು ಸಬ್ಜೆಕ್ಟ್ನ ಮಾಡಿ, ನಮ್ಮ ಡೈರೆಕ್ಷನ್ ಪವಿತ್ರನ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಒಳ್ಳೆ ನಿಮಗೆ ಪ್ರಾಡಕ್ಟ್ ಕೊಟ್ಟಿದ್ವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಆರೈಸಿ, ಕನ್ನಡವನ್ನು ಉಳಿಸಿ. ಕನ್ನಡ ಮಾತಾ ಕೀ ಜೈ, ಕರ್ನಾಟಕ ಜೈ, ಕರ್ನಾಟಕ ಜೈ. ನೋಡಿ, ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದ್ರಲ್ಲಿ, ನನ್ನ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ಫುಲ್ ಮೂವಿ ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ, ಖುಷಿ ಪಟ್ಟಿದ್ದೀರಾ, ಇದನ್ನು ನೀವು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೆ ಇಂಟಿಮೇಟ್ ಮಾಡಿರಿ, ಪೋಸ್ಟ್ ಮಾಡಿರಿ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ, ಇನ್ಸ್ಟಾದಲ್ಲಿ, ಪ್ರತಿಯೊಂದರಲ್ಲೂ ಪೋಸ್ಟ್ ಮಾಡಿರಿ. ನಮ್ಮ ಕನ್ನಡ ಫಿಲಿಮು ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ಬಂದಿದೆ, ನೋಡ್ತಾ ಇದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ, ಅದನ್ನು ಮೆಸೇಜ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟು. ಗೊತ್ತಾಗಲ್ಲ, ತಿಳ್ಕೊಳ್ಳಲ್ಲ ಸುಮಾರು ಜನ, ಅವ್ರದ್ದೇ ಆದ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ದಯವಿಟ್ಟು ಈ ಫಿಲಿಮ್ ಚೆನ್ನಾಗಿದೆ ಅಂತ ಎಲ್ಲರೂ ಗೊತ್ತಾಗಿದೆಯಲ್ಲ, ಇವತ್ತು ತಿಳಿಸಿ, ತಿಳಿಸ್ಬಿಟ್ಟು ಎಲ್ಲ ನಮ್ಮ ಕುಟುಂಬದವರೆಲ್ಲ ಬಂದು ಫಿಲಿಮ್ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಮಾಧ್ಯಮದ ಮಿತ್ರರಿಗೆ ತೋರಿಸ್ಬೇಕು, ಕನ್ನಡ ಮೂವಿ ಬೆಳೆಸ್ಬೇಕು, ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಹೇಳ್ಬೇಕು ಮೂವಿ ಚೆನ್ನಾಗಿದೆ.